ನಮಸ್ತೆ ಎಲ್ಲರಿಗೂ, ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಸಿರಿಧಾನ್ಯಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಸಿರಿಧಾನ್ಯಗಳು ಯಾವ್ಯಾವುವು? ನಾವು ಸಿರಿಧಾನ್ಯಗಳು ಅಂದರೆ ಏಕದಳ ಧಾನ್ಯಗಳಿಗೆ ನಾವು ಸಿರಿಧಾನ್ಯಗಳು, ಏಕದಳ ಅಥವಾ ದ್ವಿದಳ. ದ್ವಿದಳ ಅಂದರೆ ತೊಗರೆಬೇಳೆ, ಕಡಲೆಬೇಳೆ ಈ ಥರ ಬೇಳೆ ಆಗುವಂಥ ಕಾಳುಗಳಿಗೆ ದ್ವಿದಳ ಅಂತ ಕರಿತೀವಿ. ಏಕದಳ ಅಂದರೆ ಒಂದು, ಅಂದರೆ ಬೇಳೆ ಮಾಡಲು ಬಾರದೇ ಇರುವಂಥ ಕಾಳುಗಳು, ಅಂದರೆ ಈ ಥರ ಇರುವಂಥ ಕಾಳುಗಳು, ಸಣ್ಣ ಕಾಳುಗಳು ಇವು ಏಕದಳ ಕಾಳುಗಳು. ಯಾವ್ಯಾವ ರಾಗಿ, ಗೋಧಿ, ಸಜ್ಜೆ, ನವಣೆ ಈ ಥರ ಇರುವಂಥವೆಲ್ಲ ನಾವು ಏಕದಳ ಧಾನ್ಯಗಳಂತ ಕರಿತೀವಿ. ಅದರಲ್ಲೂ ಸಹ ಸಿರಿಧಾನ್ಯಗಳು ಅಂದ್ರೇ ಬೇರೆ, ಜೋಳ, ಗೋಧಿ ಇವೆಲ್ಲ ಸಿರಿಧಾನ್ಯಗಳು ಆಗೋದಿಲ್ಲ. 5 ಗ್ರಾಮ್ಕ್ಕಿಂತ ಹೆಚ್ಚು ಫೈಬರ್ ಇರುವ ಧಾನ್ಯಗಳಿಗೆ ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. 5 ಗ್ರಾಮ್ಕ್ಕಿಂತ ಹೆಚ್ಚು ಫೈಬರ್ ಇರುವಂಥ ಸಿರಿಧಾನ್ಯಗಳು ಯಾವ್ಯಾವು? ಹೆಚ್ಚು ಫೈಬರ್ ಇರುವ ಸಿರಿಧಾನ್ಯಗಳು ನವಣೆ, ಸಾಮೆ, ಅರ್ಕ, ಕೊರ್ಲೆ, ಊದಲು. ಇವು ಹೆಚ್ಚು ಅಂದರೆ 5 ಗ್ರಾಮ್ಕ್ಕಿಂತ ಹೆಚ್ಚು ಫೈಬರ್ ಇರುವಂಥ ವಸ್ತುಗಳು. ಏಕದಳ ಧಾನ್ಯಗಳಲ್ಲಿ ಫೈಬರ್ ಅಂಶ ಇರುತ್ತೆ, ಆದರೆ 5 ಗ್ರಾಮ್ಕ್ಕಿಂತ ಹೆಚ್ಚಿರುವಂಥ ಏಕದಳ ಧಾನ್ಯಗಳು ಇವು: ನವಣೆ, ಸಾಮೆ, ಅರ್ಕ, ಕೊರ್ಲೆ, ಊದಲು. ಹಾಗಾದರೆ ಇವುಗಳಿಂದ ಏನೇನು ಉಪಯೋಗ ಇದೆ ನೋಡೋಣ. ನವಣೆ, ಇದು ತಿಳಿ ಹಳದಿ ಬಣ್ಣದಿಂದ ಕೂಡಿದೆ. ಇದು ಸಣ್ಣ ಗಾತ್ರದಲ್ಲಿ ಇರುತ್ತೆ. ಇದು ನರ ಸಂಬಂಧಿ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು. ಇದನ್ನು ಜರ್ಮನ್ ಮಿಲೆಟ್ ಎಂದು ಕರೆಯುತ್ತಾರೆ. ಸಾಮೆ, ಇದು ತಿಳಿ ಹಾಲಿನ ಕೆನೆಯ ಬಣ್ಣ, ಕ್ರೀಮ್ ಕಲರ್ ಇರುತ್ತದೆ. ಇದು ಸಹ ಸಂತಾನೋತ್ಪತ್ತಿ, ಲಿಂಗಗಳು, ಹಾರ್ಮೋನ್ ಸಮಸ್ಯೆಗಳಿಗೆ ತುಂಬಾ ಒಳ್ಳೆಯದು, ಹಾಗೂ PCOD ಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನೊಂದು ಅರ್ಕ, ಅಂದರೆ ಹರಕ ಅಂತಲೂ ಸಹ ಕರೀತಾರೆ. ಇದು ಕೆಂಪು ಮಿಶ್ರಿತ ಕಂದು ಬಣ್ಣದ ಕಲರಲ್ಲಿ ಇದೆ. ಇದು ರಕ್ತ ಶುದ್ಧೀಕರಣ ಹಾಗೂ ಅಲರ್ಜಿ ತಡೆಗಟ್ಟಲು ತುಂಬಾ ಉಪಯುಕ್ತವಾಗಿದೆ. ಇದು ರಕ್ತಹೀನತೆ, ನಿದ್ರಾಹೀನತೆಗಂತೂ ರಾಮಬಾಣವಾದ ಒಂದು ಧಾನ್ಯ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಕೊರಲೆ, ಅಂದರೆ ಕೊರಲೆ. ಇದು ತಿಳಿ ಕಂದು ಬಣ್ಣವನ್ನು ಹೊಂದಿದೆ, ತಿಳಿ ಕಂದು ಬಣ್ಣ. ಇದು ಮಲಬದ್ಧತೆ, ಪೈಲ್ಸ್, ಕರುಳಿನ ಕ್ಯಾನ್ಸರ್ ಇತ್ಯಾದಿಗಳಿಗೆ ತುಂಬಾ ಉಪಯುಕ್ತವಾದ ಒಂದು ಧಾನ್ಯ ಅಂತ ಹೇಳ್ಬೋದು. ಹಾಗೂ ಥೈರಾಯ್ಡ್ ಸಮಸ್ಯೆಗೂ ಇದು ಒಳ್ಳೆಯದು, ನಾರಿನಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗೆ ಇನ್ನೊಂದು ಊದಲು, ಇದು ಸಹ ಕಂದು ಅಥವಾ ಬಿಳಿ ಬಣ್ಣವನ್ನು ಹೊಂದಿದ್ದು, ಇದು ಕಿಡ್ನಿ, ಪಿತ್ತ, ಕೊಲೆಸ್ಟ್ರಾಲ್ ಈ ಥರ ಒಂದು ಕಾಯಿಲೆಗಳಿಗೆ ಇದು ಸಹ ರಾಮಬಾಣ ಅಂತಲೇ ಹೇಳ್ಬೋದು. ಇವುಗಳನ್ನೆಲ್ಲ ಇದು ಸಮತೋಲನದಲ್ಲಿ ಇಡುತ್ತದೆ. ಇವಾಗ ನೀವು ಎಲ್ಲ ನೋಡಿದಂಥ ಸಿರಿಧಾನ್ಯಗಳು ಹೆಚ್ಚು, ಅಂದರೆ 5 ಗ್ರಾಮ್ಕ್ಕಿಂತ ಹೆಚ್ಚು ಫೈಬರ್ ಇರುವಂಥ ಒಂದು ಸಿರಿಧಾನ್ಯಗಳು. ಸಿರಿಧಾನ್ಯಗಳು ತುಂಬಾ ಇದ್ದಾವೆ, ಆದರೆ ನಾವು ಅವುಗಳನ್ನೆಲ್ಲ ಸಿರಿಧಾನ್ಯಗಳು ಅಂತ ಕರೆಯೋಕ್ಕೆ ಸಾಧ್ಯವಿಲ್ಲ. ಈ ಥರ 5 ಗ್ರಾಮ್ಕ್ಕಿಂತ ಹೆಚ್ಚು ಫೈಬರ್ ಇರುವ ಧಾನ್ಯಗಳಿಗೆ ನಾವು ಸಿರಿಧಾನ್ಯಗಳು ಅಂತ ಕರಿಬೋದು. ಈಗ ನೀವು ಎಲ್ಲ ನೋಡಿದ್ರಲ್ವ, ಈ ಸಿರಿಧಾನ್ಯಗಳನ್ನು ಗುರುತಿಸಲು ತುಂಬ ಕಷ್ಟ ಆಗುತ್ತೆ. ಎಲ್ಲವೂ ಅಷ್ಟೇ, ನೋಡಲು ಒಂದೇ ಥರವಾಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಗಾತ್ರದಲ್ಲಿ ಇರುವಂಥ ಕಾಳುಗಳು ಇವು ಸಿರಿಧಾನ್ಯಗಳು. ಈ ಥರ ಒಂದು ಧಾನ್ಯಗಳನ್ನು ಹೆಚ್ಚು ಹೆಚ್ಚು ಸೇವಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.